ಸ್ನೇಹಿತರೆ, ಈ ಪ್ರಕೃತಿ, ನಿಸರ್ಗ, ಬ್ರಹ್ಮಾಂಡ ನಡೀತಾ ಇರೋದು ಪ್ರಕೃತಿ ನಿಯಮಗಳ ಆಧಾರದಿಂದ. ಈ ಭೌತ ಪ್ರಪಂಚ ನಮಗೇನು ಕಣ್ಣಿಗೆ ಕಾಣಿಸುತ್ತೆ ಅಥವಾ ಕಿವಿಯಿಂದ ಕೇಳ್ತೀವಿ, ಪಂಚೇಂದ್ರಿಯಗಳಿಂದ ನಮಗೊಂದೇನು ಅನುಭವಕ್ಕೆ ಬರ್ತದಲ್ಲ, ಅದೆಲ್ಲ ಭೌತ ಪ್ರಪಂಚ ಅಂತ ಹೇಳ್ತೀವಿ. ಈ ಭೌತ ಪ್ರಪಂಚದ ಹಿಂದುಗಡೆಗೆ ಒಂದು ಶಕ್ತಿ ಪ್ರಪಂಚ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಾವು ಬೇರೆ ಬೇರೆ ಹೆಸರುಗಳನ್ನು ಕೊಟ್ವಿ. ಪ್ರಾಚೀನ ವಿಜ್ಞಾನ ಅಂತ ಏನು ಹೇಳ್ತೀವಿ, ಈ ಶಕ್ತಿ ಪ್ರಪಂಚದ ಮೇಲೆ ಕೆಲಸ ಮಾಡ್ತಾ ಇತ್ತು. ಈಗ ವಿಜ್ಞಾನ ಸಾಕಷ್ಟು ಮುಂದುವರಿತಾ ಇದೆ. ಅದಕ್ಕೆಲ್ಲ ಕಾರಣ ಆ ಶಕ್ತಿ ಪ್ರಪಂಚನೇ. ನ್ಯೂಟನ್ ಆಗಿರಲಿ ಅಥವಾ ನಿಕೋಲಾ ಟೆಸ್ಲಾ ಆಗಿರಲಿ, ಆ ಶಕ್ತಿ ಪ್ರಪಂಚದ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ರು, ಅದರ ಮೇಲೆ ಅವರು ಕೆಲಸ ಮಾಡಿದರು. ಈ ರೀತಿ ಮೊಬೈಲ್ ಬರ್ತದೆ ಅಥವಾ ಟೆಕ್ನಾಲಜಿ ಮುಂದುವರಿತೈತಿ ಅಂತ ಈಗ ಒಂದು 50-100 ವರ್ಷದ ಹಿಂದೆ ಕಲ್ಪನೆ ಕೂಡ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಇವಾಗ ವೈರ್ಲೆಸ್ ಆಗಿ ಟೆಕ್ನಾಲಜಿ ಸಾಕಷ್ಟು ಮುಂದುವರೆದಿದೆ, ಅದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಹಿಂದೆ ಕೆಲಸ ಮಾಡ್ತಾ ಇರೋದು ಶಕ್ತಿ ಪ್ರಪಂಚನೇ. ಸ್ನೇಹಿತರೆ, ಈಗ ನಮ್ಮ ಪ್ರಾಚೀನ ಋಷಿ ಮುನಿಗಳು ಏನು ಹೇಳಿಕೊಟ್ರು, ಮನುಷ್ಯನ ಜೀವನ ಸುಖಮಯವಾಗಿರಬೇಕು, ಶಾಂತಿಯಿಂದ ಕೂಡಿರಬೇಕು ಅಂತ ಅವರೇನು ನಿಯಮಗಳನ್ನು ಹೇಳಿಕೊಟ್ರು, ಅದರಿಂದ ನಾವು ದೂರ ಆಗ್ತಾ ಇದ್ದೀವಿ. ಹಣ ಬೇಕು, ಆಸ್ತಿ ಬೇಕು, ಅಂತಸ್ತು ಬೇಕು ಅಂತ ಅದರ ಹಿಂದ್ಗಡೆ ಓಡ್ತಾ ಇದ್ದೀವಿ, ಅದರ ಮನಸ್ಸಿನ ಶಾಂತಿಯಿಂದ ದೂರ ಆಗ್ತಾ ಇದ್ದೀವಿ. ಅವರು ಹೇಳಿಕೊಟ್ಟ ವಿಜ್ಞಾನ ನಮಗೆ ಅರ್ಥ ಆಗ್ತಾ ಇಲ್ಲ. ಪ್ರಕೃತಿ ನಿಯಮಗಳನ್ನು ತಿಳ್ಕೊಂಡು ಆ ರೀತಿ ನಮ್ಮ ಜೀವನವನ್ನು ಅಳವಡಿಸ್ಕೊಳ್ಬೇಕು ಅನ್ನೋ ಸತ್ಯ ನಮಗೆ ತಿಳಿತಾ ಇಲ್ಲ. ಅದನ್ನು ನಾವು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮಕ್ಕಳಿಗೆ ಕೂಡ ತಿಳಿಸ್ಕೊಡೋ ಅಗತ್ಯ ಭಾಳನೇ ಇದೆ ಸ್ನೇಹಿತರೆ. ಪ್ರಕೃತಿ ನಿಯಮಗಳನ್ನು ತಿಳ್ಕೊಂಡು ಆ ರೀತಿ ನಮ್ಮ ಜೀವನವನ್ನು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಮತ್ತಷ್ಟು ಶಾಂತಿಯುತವಾಗಿರುತ್ತೆ. ಧನ್ಯವಾದಗಳು.